ರಾಜ್ಯದಲ್ಲಿ ವಕ್ಫ್ ಗದ್ದಲ ಮುಂದುವರೆದಿದೆ. ವಿಜಯಪುರದಲ್ಲಿ ಯತ್ನಾಳ್ ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಿದ್ದಾರೆ. ಬಿಜೆಪಿ ವಾಕ್ ಸಮರಕ್ಕೆ ಕಾಂಗ್ರೆಸ್ ಸಹ ತಿರುಗೇಟು ಕೊಟ್ಟಿದೆ. ಈ ಮಧ್ಯೆ ಮಠ ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೂ ವಕ್ಫ್ ಲೇಬಲ್ ಅಂಟಿದೆ. ಇಪ್ಪತ್ತೊಂಬತ್ತು ಸಾವಿರ ಎಕರೆ ಭೂಮಿಯನ್ನ ಕೇವಲ ಕರ್ನಾಟಕದಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ಇದು ಬರೇ ಚುನಾವಣೆಗೆ ಮಾಡ್ತಾ ಇರೋದು. ರಾಜ್ಯದಲ್ಲಿ ನಿಲ್ಲದ ವಕ್ಫ್ ಗದ್ದಲ, ಕೈ ವರ್ಸಸ್ ಕಮಲ ಮಧ್ಯೆ ಸಮರ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ವಕ್ಫ್ ವಾರ್ ತಾರಕಕ್ಕೇರ್ತಿದೆ. ರೈತರ ಭೂಮಿ, ಮಠ, ಐತಿಹಾಸಿಕ ಸ್ಥಳಗಳ ಮೇಲೆ ವಕ್ಫ್ ಮುದ್ರೆ ಕಾಣಿಸಿಕೊಳ್ಳುತ್ತಿದೆ. ಪೂರ್ವಾರ್ಜಿತ ಆಸ್ತಿ ಎಲ್ಲಿ ಕೈತಪ್ಪಿ ಹೋಗುತ್ತೆ ಅಂತ ರೈತರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಬೈ ಎಲೆಕ್ಷನ್ ಹೊತ್ತಲ್ಲೇ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಪಡೆ ವಕ್ಫ್ ವಿರುದ್ಧ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ವಕ್ಫ್ ಸಮರ ಜೋರಾಗಿದೆ. ವಕ್ಫ್ ಹೆಸರಲ್ಲಿ ರಾಜ್ಯದ 46,000ಕ್ಕೂ ಹೆಚ್ಚು ಆಸ್ತಿ ಕಬಳಿಕೆಗೆ ಯತ್ನ ನಡೆದಿದೆ ಅಂತ ಬಿಜೆಪಿಯ ನಾಯಕರು ನೇರಾನೇರ ಆರೋಪ ಮಾಡಿ ನಿನ್ನೆಯಿಂದ ಬೀದಿಗಿಳಿದು ಹೋರಾಟವನ್ನು ಮಾಡುತ್ತಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಏನು ಮಾನಪಾಡಿ ವರದಿ ಕೊಟ್ಟಾರ ನೋಡಿ, ಮಾನಪಾಡಿ ಅದರಲ್ಲಿ ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿ ಕಬಳಿಕೆ ಮಾಡ್ಯಾರ. ಸುಮಾರು 2,70,000 ಕೋಟಿ ಅಷ್ಟು ಮೌಲ್ಯದ ಆಸ್ತಿಯನ್ನು ನುಂಗಿ ನೀರು ಕೊಡ್ದಾರ. ಆ ವರದಿಯಲ್ಲಿ ಈಗಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿದೆ. ನವೆಂಬರ್ 7ಕ್ಕೆ ಹುಬ್ಬಳ್ಳಿ ವಿಜಯಪುರಕ್ಕೆ ಜೆಸಿಬಿ ಅಧ್ಯಕ್ಷ, ರೈತರೊಂದಿಗೆ ಜಗದಾಂಬಿಕಾ ಪಾಲ್ ಸಂವಾದ. ಬಿಜೆಪಿ ಹೋರಾಟದ ಮಧ್ಯೆ ನವೆಂಬರ್ 7ಕ್ಕೆ ವಕ್ಫ್ ಮಸೂದೆ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪಾಲ್ ಹುಬ್ಬಳ್ಳಿ ಮತ್ತು ವಿಜಯಪುರಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅಂದು ರೈತರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ಕೂಡ ಈ ಬಗ್ಗೆ ಹೇಳಿದ್ದಾರೆ. ನಾಳೆ 7ನೇ ತಾರೀಕಿಗೆ ಏನು ನಮ್ಮ ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾದಂಥ ಜಗದಾಂಬಿಕಾ ಪಾಲ್ ಅವರು ವಿಜಯಪುರ ನಗರಕ್ಕೆ ಬರ್ತಾ ಇದ್ದಾರೆ. ಏನೋ ವಕ್ಫ್ ವಿರುದ್ಧ ಕಮಲಪಡೆ ಧರಣಿ ಮಾಡ್ತಾ ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದೆ. ಇತ ಕೈ ನಾಯಕರು ಬಿಜೆಪಿ ಪ್ರೊಟೆಸ್ಟ್ಗೆ ತಿರುಗೇಟನ್ನು ಕೊಟ್ಟಿದ್ದು ವಕ್ಫ್ ಸಮರ ಜೋರಾಗಿದೆ. ಅವತ್ತಿಂದ ಇವತ್ತಿನ ತನಕ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಾರ್ಟಿ ಹೇಳ್ತಾ ಇದೆ, ಅನ್ವರ್ ಮಾಣಿಪಾಡಿಯವರ ಸಮಿತಿಯ ವರದಿಯನ್ನು ಸಿಬಿಐಗೆ ಒಪ್ಪಿಸಬೇಕು. ಯಾಕೆ ಕಾಂಗ್ರೆಸ್ಸಿನ ಮುಖಂಡರು 29,000 ಎಕರೆ ಭೂಮಿಯನ್ನ ಕೇವಲ ಕರ್ನಾಟಕದಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ, ಎರಡು ನಾಲ್ಗೆ ಯಾಕಿದೆ ನಿಮಗೆ? ದಿಲ್ಲಿನಲ್ಲಿ ಒಂಥರ ಇರ್ತೀರಾ, ಬೆಂಗಳೂರಿನಲ್ಲಿ ಒಂಥರ ಇರ್ತೀರಾ? ಆಯ್ತು, ಇದು ಗೊತ್ತಾದ ಮೇಲೆ ಲ್ಯಾಂಡ್ ಜಿಹಾದ್ ನಡೆಸ್ತಾ ಇದೆ ಅಂತ ಹೇಳಿದ್ರ ಮೋದಿ ಅವರು ಲ್ಯಾಂಡ್ ಜಿಹಾದ್ ನಡೆಸ್ತಾ ಇದ್ದಾರೆ ಅಂತ ಯಾಕ್ರಿ ಪ್ರತಿಭಟನೆ ಮಾಡಿಲ್ಲ ನೀವೆಲ್ಲರೂ? ಇದು ಬರೇ ಚುನಾವಣೆಗೆ ಮಾಡ್ತಾ ಇರೋದು. ಬೆಳಗಾವಿ, ಚಿಕ್ಕೋಡಿ, ಚಿತ್ರದುರ್ಗ, ಬಾಗಲಕೋಟೆಯಲ್ಲೂ ಬಿಜೆಪಿಯ ನಾಯಕರು ಹಾಗೂ ರೈತರು ವಕ್ಫ್ ವಿರುದ್ಧ ಪ್ರತಿಭಟನೆ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಆಗ್ರಹಿಸಿದ್ರು. ಐತಿಹಾಸಿಕ ಸ್ಥಳಗಳ ಮೇಲೆ ವಕ್ಫ್ ಕರಿನೆರಳು. ರೈತರ ಜಮೀನಾಯ್ತು, ಊರು ಕೇರಿಯಾಯ್ತು. ಈಗ ಬೀದರ್ನಲ್ಲಿ ಐತಿಹಾಸಿಕ ತಾಣಗಳ ಮೇಲೆ ವಕ್ಫ್ನ ಕರಿಛಾಯೆ ಬಿದ್ದಿದೆ. ಬಹಮನಿ ಸುಲ್ತಾನರ ಕೋಟೆ, ಅಸ್ಟೂರಿನ ಗುಂಬಾಜ್, ಪ್ರವಾಸಿ ತಾಣಗಳ ಮೇಲೂ ವಕ್ಫ್ ಬೋರ್ಡ್ ಮುದ್ರೆ ಬಿದ್ದಿದೆ. ಚಟ್ನಳ್ಳಿ ಗ್ರಾಮದ 960ಕ್ಕೂ ಹೆಚ್ಚು ಎಕರೆ ರೈತರ ಜಮೀನು, ಕರ್ಮಾಪುರ ಗ್ರಾಮದ ಪುರಾತತ್ವ ಇಲಾಖೆಯ ಆಸ್ತಿ ಮೇಲೆ ವಕ್ಫ್ನ ಕಣ್ಣು ಬಿದ್ದಿದೆ. ಮಠಗಳ ಆಸ್ತಿ ಮೇಲೆ ಬೀಳ್ತಿದೆ ವಕ್ಫ್ ಮುದ್ರೆ. ಗದಗದ ನರೇಗಲ್ನಲ್ಲಿರುವ ಅನ್ನದಾನೇಶ್ವರ ಮಠದ ಆಸ್ತಿಯ ಮೇಲೆ ವಕ್ಫ್ ಲೇಬಲ್ ಅಂಟಿಕೊಂಡಿದೆ. ಪಹಣಿಯಲ್ಲಿ ವಕ್ಫ್ ಮುದ್ರೆ ನೋಡಿ ಮಠದ ಶ್ರೀಗಳು, ಭಕ್ತರು ಶಾಕ್ ಆಗಿದ್ದಾರೆ. 500 ವರ್ಷಗಳ ಇತಿಹಾಸ ಇರುವ ಅನ್ನದಾನೇಶ್ವರ ಮಠದ ಪ್ರಸಾದ ನಿಲಯದ 11.19 ಎಕರೆ ಪಹಣಿಯ ಮೇಲೆ ವಕ್ಫ್ ಹೆಸರಿದ್ದು ಪಹಣಿ ಬದಲಾವಣೆ ಮಾಡುವಂತೆ ಶ್ರೀಗಳು ಆಗ್ರಹಿಸಿದ್ರು. ಇಲ್ಲ, ಈಗೆಲ್ಲರೂ ಹೋರಾಟ ಮಾಡ್ತಾ ಇದ್ದಾರಲ್ಲ, ಸಹಜವಾಗಿ ಇದಕ್ಕೆ ಒಂದೇನಾದರೂ ಕಾನೂನು ಬದಲಾವಣೆ ಆಗಿ ಈಗ ನಾವು ಮಾಧ್ಯಮದೊಳಗು ನೋಡಿದ್ವಿ, ನಾವು ಸರಿ ಮಾಡ್ತೀವಿ ಅಂತಕ್ಕಂಥದ್ದು ಎಲ್ಲರ ಬಾಯಿಂದನೂ ಬರ್ತಾ ಇದೆ. ಸರಿ ಮಾಡ್ತಾರ ಅಂತಕ್ಕಂಥ ಒಂದು ಆಶಾಭಾವನೆ ನಮಗೂ ಇದೆ. ಒಟ್ಟಲ್ಲಿ ರಾಜ್ಯದಲ್ಲಿ ಎದ್ದಿರೋ ವಕ್ಫ್ ಬೆಂಕಿ ಧಗ ಧಗಿಸ್ತಿದೆ. ಸಿಎಂ ನೋಟಿಸ್ ವಾಪಸ್ಗೆ ಅಸ್ತು ಅಂದ್ರೂ ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟವನ್ನು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.